ಬಿಬಿಎಂಪಿ ಆಯುಕ್ತ ವೀರಭದ್ರಪ್ಪ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡೋಣ ಅಂದ್ರೆ ಲಕ್ಷಾಂತರದಲ್ಲಿ ಏನೊಂದು ಘಟನೆ ನಡೆದಿದೆ ಘಟನೆ ನಡೆದ ಸ್ಥಳಕ್ಕೆ ಈಗಾಗಲೇ ಬಿಬಿಎಂಪಿ ಜಾಯಿಂಟ್ ಕಮಿಷನರ್ ವಾರ್ಡಿನ ಜಾಯಿಂಟ್ ಕಮಿಷನರ್ ವೀರಭದ್ರ ಸ್ವಾಮಿ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವರೇ ಮಾತಾಡ್ಸೋಣ ಸರ್ ನಿಮಗೆ ಎಷ್ಟೊತ್ತಿಗೆ ಕಾಲ್ ಬಂತು ಮತ್ತೆ ಯಾವ ರೀತಿ ಆಗಿರಬಹುದು ಸರ್ ಅಂದ್ರೆ ಬಿರುಕು ಬಿಡ ಕಾರಣ ಏನು ಸರ್ ನಿಮ್ಮ ಪ್ರಕಾರ ಇದು ಬಿರುಕುಗಿಂತ ಇಮಿಡಿಯೇಟ್ ಅದು ಕುಸಿತೋಗಿದೆ ಇದು ಸಾಕಷ್ಟು ಹಳೆಯ ನೋಡಿದ್ರೆ ಗೊತ್ತಾಗುತ್ತೆ ಮಣ್ಣಿನಿಂದ ಕಟ್ಟಿರುವಂತ ಎಲ್ಲ ಇಟ್ಟಿಗೆ ಎಲ್ಲ ಮಣ್ಣಿನಲ್ಲಿ ಕಟ್ಟಿರುವಂತದ್ದು 60 ವರ್ಷ ಮೇಲ್ಪಟ್ಟಾಗಿರುವಂತ ಕಟ್ಟಡ ಇದರಲ್ಲಿ ಬಾಡಿಗೆ ಏನು ಓನರ್ ಮಾಲೀಕರಿದ್ದಾರೆ ಸುರೇಶ್ ಅನ್ನೋರು ಏನು ನಮಗೆ ಈಗ ಪ್ರಾಥಮಿಕ ನಂಜಪ್ಪ ಇದು ಅವರ ಮೇಲೆ ಅವರು ಒಂದು ಕಟ್ಟಡ ಕೂಡ ಯಾವುದೇ ಸ್ಟೆಬಿಲಿಟಿ ಅಥವಾ ಕಟ್ಟಡ ಅರ್ಹತೆ ಇಲ್ಲದೆ ಹೋದರೂ ಬಾಡಿಗೆ ಕೊಟ್ಟಿರೋದು ಜೊತೆಗೆ ಬಾಡಿಗೆ ಕೊಟ್ಟಿದ್ದು ಒಂದು ಈ ಘಟನೆ ಜೀವಹಾನಿಗೆ ಕಾರಣ ಆಗ್ತಿದ್ರು ಎನ್ನುವ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ನಾವು ಇಮಿಡಿಯೇಟ್ FIR ಈಗ ಮಾನ್ಯ ಶಾಸಕರು ಅವರು ಕೂಡ ಬಂದು ಹೋಗಿದ್ದಾರೆ ಅವ್ರ ಮೇಲೆ FIR ನ ನಾವು ದಾಖಲು ಮಾಡ್ತಾ ಇದೀವಿ ಇನ್ನೊಂದು ವಿಚಾರ ಏನಂತಂದ್ರೆ ಮೇಲ್ನೋಟಕ್ಕೆ ಇಲ್ಲಿರೋ ಸ್ಥಳೀಯರು ಬಿಬಿಎಂಪಿ ಗಮನ ಕೂಡ ತಂದಿದೀವಿ ಸರ್ ಯಾವುದೇ ರೀತಿ ಅಂತ ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯರ ಆರೋಪವಾಗಿರ್ತಾರೆ ಅಂದ್ರೆ ಬಿಲ್ಡಿಂಗ್ ವಾಲ್ತಾ ಇದ್ದಂಗೆ ನಾವು 10 ರಲ್ಲಿ 12 ಸಲ ಕೂಡ ಹೇಳಿದೀವಿ ಅವ್ರನ್ನ ಏನು ವಿಚಾರಣೆ ಮಾಡಿಲ್ಲ ಮೆಟ್ರೋ ಕಾಮಗಾರಿ ಕೆಲಸ ಮಾಡುವಂತ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅವರು ಬಂದು ಮಾಡಿದ್ರೆ ಇವತ್ತು ಈ ಘಟನೆ ಆಗ್ತಾ ಇದಿಲ್ಲ ಅಂತ ಒಂದು ಮೆಟ್ರೋ ಎಂಪ್ಲಾಯೀಸ್ ಕೂಡ ಇಲ್ಲಿ ಇದ್ರು ಅಂತ ಇದೆ ಮೆಟ್ರೋದವರು ಕೂಡ ಮಾಹಿತಿಯನ್ನ ಇದುವರೆಗೂ ಹೇಳಿಲ್ಲ ಅನ್ನೋದು ಒಂದು ಬರ್ತಾ ಇದೆ ಸ್ಥಳೀಯರು ಈಗ ಹೇಳ್ತಾ ಇದ್ದಾರೆ ಬಟ್ ಅದು ನಮಗೆ ಲಿಖಿತವಾಗಿ ಅಥವಾ ಓರಲ್ ಆಗಿ ಬಂದಿದ್ರು ಅವ್ರು ನಮ್ಮವ್ರು ಏನೋ ಕ್ರಮ ತಗೊಂಡಿಲ್ಲ ಅಂದ್ರೆ ಅದ್ರ ಮೇಲೆ ಕ್ರಮ ಖಂಡಿತ ನಮ್ಮ ಅಧಿಕಾರಿ ಸಿಬ್ಬಂದಿ ಮೇಲೆ ಆಗ್ತದೆ ಮಾಡ್ತೀವಿ ಆದರೆ ಇದು ಕೂಡ ಯೋಗ್ಯ ಅಲ್ಲದೆ ಹೋದ್ರೂ ನಮ್ಮ ಇವರು ಮೆಟ್ರೋದವರು ಮೆಟ್ರೋ ಯಾರು ಗುತ್ತಿಗೆದಾರರು ಅಲ್ಲಿ ಸೇರಿಸಿರುವುದು ಸರಿಯಲ್ಲ ಇದ್ರ ಜೊತೆಗೆ ಮಾಲೀಕರ ನಿರ್ಲಕ್ಷ್ಯತೆ ಅತ್ಯಂತ ಎದ್ದು ಕಾಣ್ತಾ ಇದೆ ಅವರು ಅರ್ಹತೆ ಇಲ್ಲದ ಯೋಗ್ಯವಲ್ಲದ ಕಟ್ಟಡಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರ ಮೇಲೆ FIR ದಾಖಲು ಮಾಡ್ತೀವಿ ಈ ಸಂಬಂಧಪಟ್ಟ ದಾಖಲೆನ ಅವ್ರ ಹೆಸರಲ್ಲಿ ಇರುವಂತಹ ಖಾತಾ ದಾಖಲೆಗಳನ್ನ ನಾವು ಒಂದು ಮುಟ್ಟುಗೋಲು ಟೈಪ್ ಪೆಂಡಿಂಗ್ ಇಡ್ತೀವಿ ಅವ್ರ ಮೇಲೆ ಅತ್ಯಂತ ತೀವ್ರತರವಾದ ಆಕ್ಷನ್ ಅನ್ನ ನಾವು ಬಿಬಿಎಂಪಿಯಿಂದ ತಗೊಳ್ತೀವಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಇಷ್ಟು ಕೂಡ ಏನು ಜಾಯಿಂಟ್ ಕಮಿಷನರ್ ವಾರ್ಡಿನ ಜಾಯಿಂಟ್ ಕಮಿಷನರ್ ಅವರು ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ 18 ಬೆಂಗಳೂರು ಇಲ್ಲಿ ಎಲ್ಲರೂ ಆರೋಪ ಮಾಡ್ತಿರೋದು ಕಟ್ಟಡದ ಮಾಲೀಕ ಸುರೇಶ್ ಅವರು ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದಾರೆ ಈ ಕಟ್ಟಡದ ವಿಚಾರವಾಗಿ ಅಂತ ಹಾಗಾಗಿ ಮಾಲೀಕನ ವಿರುದ್ಧ FIR ದಾಖಲಾಗಿದೆ ಫೋಟೋಸ್ ಕೂಡ ತೋರಿಸ್ತಾ ಇದ್ದೀವಿ ಇವರ ಒಡೆತನದ ಬಿಲ್ಡಿಂಗ್ಗೆ ಕುಸಿದು ಬಿದ್ದಿರೋದು ಒಟ್ಟು ಅದೇ ಏರಿಯಾದಲ್ಲಿ 2 ಬಿಲ್ಡಿಂಗ್ ಇತ್ತು ಕಳೆದ ಒಂದು 5-6 ವರ್ಷದ ಹಿಂದೆ ಒಂದು ಬಿಲ್ಡಿಂಗ್ ಕುಸಿದು ಬಿದ್ದಿತ್ತು ಈಗ ಮತ್ತೊಂದು ಬಿಲ್ಡಿಂಗ್ ಇವತ್ತು ಕುಸಿದು ಬಿದ್ದಿದೆ ಸ್ಥಳೀಯರು ಎಚ್ಚರಿಕೆ ಕೊಟ್ಟರೂ ಕೂಡ ಇವರು ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ ಅಂತ ಹೇಳಿಬಿಟ್ಟು ಈಗ ಇವರ ಮೇಲೆ FIR ದಾಖಲಾಗಿದೆ ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೂ ಕೂಡ ಕಾಲ್ ಮಾಡಿ ಸ್ಥಳೀಯರು ಹೇಳಿದ್ದಾರೆ ಇವತ್ತು ಬಿದ್ದು ಬಿಡುತ್ತೆ ಅಂತ ಕಾಣಿಸುತ್ತೆ ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿದ್ರು ಇವರು ಇದುವರೆಗೂ ಬಂದಿಲ್ಲ ಬಿಲ್ಡಿಂಗಿಗೆ ಬಿದ್ದು ಹೋಗ್ಬಿಟ್ಟಿದೆ ಸಾಕು ಸಮಸ್ಯೆ ಆಗಿದೆ ಇದುವರೆಗೂ ಸುರೇಶ್ ಸ್ಥಳಕ್ಕೆ ಬಂದಿಲ್ಲ ಇನ್ನು ಈ ಘಟನೆ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ಕೇಳೋಣ ಏನೊಂದು ಬೆಂಗಳೂರಿನಲ್ಲಿ ಲಕ್ಷಾಂತರ ವಾರ್ಡ್ನಲ್ಲಿ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ ಅದನ್ನು ಕಂಪ್ಲೀಟ್ ಚಿತ್ರಣವನ್ನು ತೋರಿಸ್ತೀವಿ ಈಗ ಏನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈ ಬಿಲ್ಡಿಂಗ್ ಏನೊಂದು 3 ಫ್ಲೋರಿನ ಕಟ್ಟಡ ಅಂತ ಹೇಳ್ಬೋದು ಬೆಳಗಿನ ಜಾವ 11:20 ಕುಸಿದಿರ್ತಕ್ಕಂಥದ್ದು ಅಂದರೆ ಇದರಲ್ಲಿ ಸುಮಾರು 50-60 ಜನ ಮೆಟ್ರೋ ಕಾಮಗಾರಿಯಲ್ಲಿ ಕೆಲಸ ಮಾಡುವಂಥವ್ರು ಕೂಡ ವಾಸಿಸ್ತಿದ್ದರು ಸುಮಾರು 1 ವರ್ಷಗಳಿಂದ ಅವರು ಇಲ್ಲಿ ವಾಸಿಸ್ತಾ ಇದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ಅಂದರೆ 3 ಫ್ಲೋರು ಕಂಪ್ಲೀಟಾಗಿ ನೀವು ಚಿತ್ರಣದಲ್ಲಿ ನೋಡ್ಬೋದು ಅಲ್ಲಲ್ಲಿ ಮಾತ್ರ ಒಂದು ಆಲ್ಟ್ರೇಷನಲ್ಲಿ ಸಿಮೆಂಟನ್ನು ಹಾಕಿ ಈಗ ಏನೊಂದು ಮನೆಯನ್ನು ಆಲ್ಟ್ರ್ ಮಾಡಿರ್ತಕ್ಕಂಥ ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ 1962ರಲ್ಲಿ ಕಟ್ಟಿರ್ತಕ್ಕಂಥ ಮನೆ ಅಲ್ಲಿಂದ ಇಲ್ಲಿವರೆಗೂ ಕೂಡ 3 ಫ್ಲೋರ್ ಕೂಡ ಬರೀ ಮಿಕ್ಕಿದ್ದೆಲ್ಲವೂ ಕೂಡ ಮಣ್ಣಲ್ಲೇ ಕಟ್ಟಿರ್ತಕ್ಕಂಥದ್ದು ಜೊತೆಗೆ ಪಕ್ಕದ ಮನೆಯವರು ಸಾಕಷ್ಟು ಬಾರಿ ಓನರ್ ಕಂಪ್ಲೇಂಟನ್ನು ಮಾಡಿರ್ತಾರೆ ಕಂಪ್ಲೇಂಟನ್ನು ಮಾಡಿ ಹೇಳಿದ್ರು ಕೂಡ ಈಗ ರೆಡಿ ಮಾಡ್ತೀರಿ ಆವಾಗ ರೆಡಿ ಮಾಡ್ತೀರಿ ಅಂತ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಇಲ್ಲಿ ಬಂದು ರೆಡಿಯನ್ನು ಮಾಡಿಸಲ್ಲ ಆದರೆ 1 ವಾರಗಳ ಹಿಂದೆ ಸ್ವಲ್ಪ ಬಿಲ್ಡಿಂಗ್ ವಾಲತ್ತೆ ಅದಾದ ನಂತರ ಕೂಡ ಯಾವುದೇ ರೀತಿಯಂತ ಕ್ರಮವನ್ನು ಕೈಗೊಳ್ಳಲ್ಲ ಮನೆ ಓನರ್ ಅಂತ ಕೂಡ ಸ್ಥಳೀಯರ ಆರೋಪವಾಗಿರ್ತಕ್ಕಂಥದ್ದು ಜೊತೆಗೆ ಈಗ ನಾವು ಪಕ್ಕದ ಬಿಲ್ಡಿಂಗಲ್ಲಿ ಇದ್ದೀವಿ ಅವ್ರ ಬಿಲ್ಡಿಂಗ್ನ ಏನೊಂದು ಮನೆ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ ಆದರೆ ಇವರು ಕೂಡ ಓನರ್ ಬಳಿ ಹೇಳಿದ್ರು ಕೂಡ ಯಾವುದೇ ರೀತಿಯಂತ ಕ್ರಮ ಕೈಗೊಳ್ಳಿಲ್ಲ ಸರ್ ನಿಮ್ಮ ಬಿಲ್ಡಿಂಗ್ ಸಹ ಡ್ಯಾಮೇಜ್ ಆಗಿದೆ ಈ ಹಿಂದೆ ಈ ಬಿಲ್ಡಿಂಗ್ ಓನರ್ ಜೊತೆಗೆ ಏನಾದರೂ ಮಾತಾಡಿದ್ದೀರಾ ಸರ್ ಮಾತಾಡಿದ್ದೀವಿ ಸರ್ ಅವ್ರಿಗೆ 5 ಇಯರ್ಸ್ ಬ್ಯಾಕೇ ಹೇಳಿದ್ರೆ ಅದು ಡೆಮಾಲಿಷನ್ ಮಾಡೋ ಬಿಲ್ಡಿಂಗು ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ಅವ್ರು ಕೇಳಿದಿರಾ ಮೆಟ್ರೋ ಅವ್ರಿಗೆ ಕಾಂಟ್ರಾಕ್ಟರ್ ಮೇಲೆ ಕೊಟ್ಟವ್ರೆ ಬಾಡಿಗೆಗೆ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇರಲಿಲ್ಲ ನೋಡಿ ನಮ್ಮ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗಿದೆ ಇವಾಗ ಯಾರು ರೆಸ್ಪಾನ್ಸ್ ತೊಳ್ತಾರೆ ಅದ್ರ ಯಾರಾದರೂ ಪ್ರಾಣ ಹೋಗಿದ್ರೆ ಏನು ಯಾರು ಸರ್ ಈಗ ಎಷ್ಟು ಜನ ಈ ಬಿಲ್ಡಿಂಗಲ್ಲಿದ್ರು ಮತ್ತೆ 60 ಜನ ಯಾವ ಥರ ಬರ್ತಾ ಇದ್ರು ಹೆಂಗಿದ್ರು ಎಷ್ಟು ಫ್ಲೋರಲ್ಲಿ ಇತ್ತು ಮತ್ತೆ ನಿಮ್ಮ ಜೊತೆಗೆ ಏನಾದರೂ ಶೇರ್ ಮಾಡಿದ್ರ ಈ ಥರ ಆಗತ್ತಣ್ಣ ನಮ್ಮ ಬಿಲ್ಡಿಂಗ್ ಅಂದ್ರು ಅಂತ ಮೆಟ್ರೋ ಕಾಮಗಾರಿ ಅವ್ರ ಹುಡುಗರು ಆ ಹುಡುಗರು ಶೇರ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಅವರು ಮೆಟ್ರೋ ಅವರು ಹಿಂದಿ ನಾರ್ತ್ ಸೈಡ್ ಅವರು ಅವ್ರು ಯಾರು ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ ಹಾಗೂ ಒಂದು 5-6 ಜನ ಅಲ್ಲಿಂದ ಖಾಲಿ ಮಾಡಿಕೊಂಡು ನಮ್ಮ ಬಿಲ್ಡಿಂಗ್ ಬಂದವರೆ ಅಲ್ಲಿ ಡ್ಯಾಮೇಜು ತೊಂದರೆಗಳು ಆತ ಐತೆ ಅಂದ್ಬಿಟ್ಟು ನಮ್ಮ ಬಿಲ್ಡಿಂಗಲ್ಲೇ ಅವರೇ
ಆದ್ರೆ ಅವರಿಗೆ ಮುಂಚೆನೇ ಗೊತ್ತಿತ್ತು ಇದು ತುಂಬಾ ಡೇಂಜರಸ್ ಬಿಲ್ಡಿಂಗ್ ಅಂತ ಆದ್ರಿಂದ ಸ್ವಲ್ಪ ಜನ ಎಷ್ಟೋ ಜನ ಖಾಲಿ ಮಾಡ್ಕೊಂಡು ಹೋಗಿದ್ರು ಇವಾಗ ಜಸ್ಟ್ ಒಂದು 20 ಮೆಂಬರ್ಸ್ ಏನೋ ಇದ್ರು ಅಷ್ಟೇ ಅದರಲ್ಲಿ ಇವಾಗ 20 ಮೆಂಬರ್ಸ್ ಬೆಳಗ್ಗೆ ತುಂಬಾ ಭಯ ಬಿದ್ದು ಕಿರ್ಸಲಾಡೋದ್ರಿಂದ ನಾವು ಹೋಗಿ ನೋಡಿದ ತಕ್ಷಣ 11 ಗಂಟೆಗೆ ಕರೆಕ್ಟ್ ಆಗಿ ಬಿಲ್ಡಿಂಗ್ ಬಿತ್ತು ಸರ್ ಅಂದ್ರೆ 20 ಜನನ ಮನೆ ಒಳಗಡೆ ಇದ್ರ ಯಾವ ತರ ಹೊರಗಡೆ ಬಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಯಾವ ತರ ಸರ್ ಹೌದು ದಯವಿಟ್ಟು ಅವರಿಗೆ ಹೇಳೋದಂದ್ರೆ ಎಲ್ಲರೂ ಭಯ ಬಿದ್ದು ಅಷ್ಟು ಕಿರ್ಸಲಾಡಿ ಓಡಾಡೋದ್ರು ಅವಾಗ ಎಲ್ಲರೂ ಏನು ಸಿಕ್ತೋ ಅದು ಬ್ಯಾಗ್ ಎತ್ತಿಕೊಂಡು ಓಡೋಡಿ ಬಂದ್ರು ಆದ್ರಿಂದ ನಮಗೆ ತುಂಬಾ ಭಯ ಆಗಿ ಪೊಲೀಸ್ ಅವರಿಗೆ ಫೈರ್ ಇಂಜಿನ್ ಗೆ ಎಲ್ಲಾ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲರೂ ಸದ್ಯದಲ್ಲೇ ಬಂದ್ರು ಬಂದಿ ಎಲ್ಲಾ ರೆಸ್ಪಾನ್ಸ್ ಮಾಡಿದ್ರು ಓಕೆ ಸರ್ ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಬಿಲ್ಡಿಂಗ್ ಒಳಗಡೆ ಇರತಕ್ಕಂತ ಬ್ಯಾಗ್ ಗಳು ಅವರೆಲ್ಲ ಎತ್ತಿಕೊಂಡು ಸಿಲಿಂಡರ್ ಏನಾದ್ರೂ ಇತ್ತ ಸರ್ ಸ್ಫೋಟ ಆಗುವಂತದ್ದು ಏನಾದ್ರೂ ಎರಡು ಸಿಲಿಂಡರ್ ಇತ್ತು ಅಂತ ಹೇಳಿದ್ರು ಫೈರ್ ಇಂಜಿನ್ ಅವರು ಅದನ್ನ ತೆಗೆದ್ರು ಇದಿಷ್ಟು ಕೂಡ ಮನೆಯ ಪಕ್ಕದಲ್ಲಿರುವಂತಹ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ 18 ಬೆಂಗಳೂರು